ಚಿಕ್ಕದೇವನೂರು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಎಂ ಲೋಹಿತ್ ಕುಮಾರ್ ಆಯ್ಕೆ. ಗ್ರಾಮ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ನಡೆದ ನೂತನ ಅಧ್ಯಕ್ಷರಾದ ಲೋಹಿತ್ ಕುಮಾರ್ ರವರ ಅಭಿನಂದನಾ ಸಮಾರಂಭದಲ್ಲಿ ಚಿಕ್ಕಮಗಳೂರು ಶಾಸಕ ಎಚ್ ಡಿ ತಮ್ಮಯ್ಯನವರು ನೂತನ ಅಧ್ಯಕ್ಷರನ್ನು ಅಭಿನಂದಿಸಿ, ಈಗಾಗಲೇ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರವನ್ನು ನಾವು ಗೆದ್ದಿದ್ದು, ಮುಂದೆ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಲೋಕಸಭೆ ಚುನಾವಣೆಯಲ್ಲೂ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಚಿಕ್ಕಮಗಳೂರು ಜಿಲ್ಲೆಯನ್ನು ಸಂಪೂರ್ಣ ಕಾಂಗ್ರೆಸ್ ಭದ್ರಕೋಟೆಯನ್ನಾಗಿ ಮಾಡಬೇಕೆಂದು ಕಾರ್ಯಕರ್ತನ ಉದ್ದೇಶಿಸಿ ಮಾತನಾಡಿದರು. ಏನು ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಜೆಡಿಎಸ್ ನ ಭದ್ರಕೋಟೆ ಆಗಿದೆ ಅಂತ ಹೇಳಿದ್ರು, ಅದೇ ರೀತಿ ಇನ್ ಮುಂದೆ ಈ ಕ್ಷೇತ್ರ ವಿಧಾನಸಭೆ, ಲೋಕಸಭೆ, ಜಿಲ್ಲಾ ಪಂಚಾಯಿತಿ ಅದರಲ್ಲೂ ಸಹ ಕಾಂಗ್ರೆಸ್ ನ ಭದ್ರಕೋಟೆಯನ್ನಾಗಿ ನಾವು ನೀವೆಲ್ಲ ಸೇರ್ ಮಾಡೋಣ ಅಂತ ಹೇಳಿ. ಏನ್ ಇವತ್ತು ನಮ್ಮ ಚುನಾವಣೆ ನಮ್ಮನ್ನು ನೀವು ಗೆಲ್ಸಿದೀರಿ, ಆದ್ರೆ ನಮ್ಮ ಜವಾಬ್ದಾರಿ ಮುಂದಕ್ಕೆ ಜಾಸ್ತಿ ಇದೆ. ಮುಂಬರುವ ಜಿಲ್ಲಾ ಪಂಚಾಯಿತಿ ಮತ್ತೆ ತಾಲೂಕ್ ಪಂಚಾಯಿತಿ ಇರ್ಬೋದು ಮತ್ತೆ ಎ ಪಿ ಎಂ ಸಿ ಇರ್ಬೋದು, ಆ ಚುನಾವಣೆಗಳಲ್ಲಿ ನಮಗ್ ದುಡ್ದಿರೋ ಕಾರ್ಯಕರ್ತ ಏನ್ ನಮಗ್ ದುಡ್ದಿರೋ ಕಾರ್ಯಕರ್ತರು ಒಬ್ಬರಿಗೆ ತಾನೆ ಟಿಕೆಟ್ ಕೊಡೋದು, ಬೇರೆಯವರಿಗೆ ಅವರನ್ನ ಗೆಲ್ಸ್ಕೊಳ್ಳೋ ಕೆಲಸವನ್ನ ನಾವು ಮಾಡೋಣ. ಚಿಕ್ಕಮಗಳೂರಿನಲ್ಲಿ ಬಿಜೆಪಿಯವರು ನಡೆಸಿದ ಪ್ರತಿಭಟನೆಯ ಉದ್ದೇಶವನ್ನು ಖಂಡಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಈಗಿನ್ನೂ ಅಧಿಕಾರಕ್ಕೆ ಬಂದಿದೆ, ಎಲ್ಲಾ ಕಾರ್ಯಗಳನ್ನು ಸುಲಲಿತವಾಗಿ ನಡೆಸಿಕೊಂಡು ಹೋಗಲು ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತದೆ. ತಮ್ಮ ಕಾಲಾವಧಿಯಲ್ಲಿ ಕಾಲಹರಣ ಮಾಡಿ ಕಾಲ ಕಳೆದ ಇವರುಗಳು ಈಗ ಕಾಮಗಾರಿಯನ್ನು ತ್ವರಿತವಾಗಿ ಮುಗಿಸಲು ಮಾತನಾಡುತ್ತಿದ್ದಾರೆ. ಜನರಿಂದ ಅಧಿಕಾರಕ್ಕೆ ಬಂದ ನಾನು ಜನರಿಗೆ ಅವಶ್ಯಕತೆ ಇರುವ ಕಾಮಗಾರಿಗಳನ್ನು ಸಂಪೂರ್ಣಗೊಳಿಸಿಕೊಡುವ ಸಾಮರ್ಥ್ಯ ನನಗಿದೆ, ಅವರಿಗೆ ಈ ಬಗ್ಗೆ ಆತಂಕ ಬೇಡ ಎಂದು ಪ್ರತಿಕ್ರಿಯಿಸಿ ಮಾತನಾಡಿದರು. ಅಭಿವೃದ್ಧಿ ವಿಷಯದಲ್ಲಿ ಇವತ್ತೊಂದು ಸ್ಟ್ರೈಕ್ ಮಾಡಿದ್ದಾರೆ ಎಲ್ಲಿ ಚಿಕ್ಕಮಗಳೂರಲ್ಲಿ. ಅಲ್ರಿ, ಒಂದು ಮದುವೆ ಮಾಡಿದ್ಮೇಲೆ, ಒಂದು ಗಂಡು ಹೆಣ್ಣು ಮದುವೆ ಮಾಡಿದ್ಮೇಲೆ ಅವ್ರಿಗೊಂದು ಮದುವೆ ಶಾಸ್ತ್ರ ಮಾಡೋದನ್ನ ಯಾರು ನೋಡೋಕ್ಕೆ ಅಷ್ಟಾರು ತಾಳ್ಮೆ ಬೇಡವೇಂದ್ರೆ, ಅವ್ರಿಗೆ ಅಷ್ಟು ತಾಳ್ಮೆ ಇಲ್ಲ. ಇಲ್ಲಿಂದನೂ ಒಂದಷ್ಟೇನು ಹೋಗಿರ್ತಾರೆ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ, ಒಂದು ಮದುವೆ ಮಾಡಿದ್ಮೇಲೆ ದಿಬ್ಬಳು ಊಟ ಮಾಡಬೇಕು, ಮದುವೆ ಅಂತ ಒಂದು ಶಾಸ್ತ್ರ ಮಾಡಬೇಕಲ್ವ? ಆ ಶಾಸ್ತ್ರ ಮಾಡೋದನ್ನು ನೋಡೋದಕ್ಕೆ ಕೇಳೋ ಅಷ್ಟು ತಾಳ್ಮೆ ಅವರಿಗಿಲ್ಲ. ಆದ್ರೆ ಅವರಿಗಂತೂ ಈಗ ಹೇಳಕ್ ಬಯಸ್ತೀನಿ, ಅವರು ಬಹಿರಂಗ ಪತ್ರ ಬರೆದಿದ್ದಾರೆ, ಸಂತೋಷ. ಇವತ್ತು ಸ್ಟ್ರೈಕ್ ಮಾಡಿದ್ದಾರೆ, ಏನು ಯೋಜನೆಗಳನ್ನ ಯಾವನು ನಿಲ್ಲಿಸ್ಬೇಡಿ ಅಂತ. ಅಲ್ರಿ, ನಾನು ಗೆದ್ದಿರೋದು ಜನಗಳಿಗೆ ಸೇವೆ ಮಾಡಬೇಕು ಅಂತ. ನನ್ನೊಂದು ಜನ ಗೆಲ್ಸಿರೋದು ಅವ್ರ ಹಣಬಲ ನೋಡಲ್ಲ ಗೆಲ್ಸಿರೋದು, ನಮ್ಮೆಲ್ಲರ ಜನ ಪ್ರೀತಿ ನೋಡಿ, ಪ್ರೀತಿ ಜನಬಲದಿಂದ ನನ್ನ ಗೆಲ್ಸಿದ್ದಾರೆ. ಗೆಲ್ಸಿದ್ಮೇಲೆ ನಮ್ಮ ಜನ ಕೆಲಸ ಮಾಡೋದು ಬಿಟ್ಟು ನಾನೇನಾದ್ರು ಯೋಜನೆ ವಾಪಸ್ ಕಳಿಸ್ತಿಲ್ಲ. ಅಷ್ಟೊಂದು ದಡ್ಡನ ನನಗೂ 29 ವರ್ಷ ನಗರಸಭೆಯಲ್ಲಿ 4 ಬಾರಿ ಸದಸ್ಯರಾಗಿ, ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಅನುಭವ ಇದೆ. ಹಾಗಾಗಿ ಯಾವುದೇ ಯೋಜನೆಗಳನ್ನ ವಾಪಸ್ ಹೋಗಕ್ ಬಿಡಲ್ಲ. ಅಭಿನಂದನಾ ಸಮಾರಂಭದಲ್ಲಿ ಸಕ್ರಾಯಪಟ್ಟಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಹಡಿಮನೆ ಸತೀಶ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಇಕೆ ವಸಂತ, ಸದಸ್ಯರುಗಳಾದ ಸಿಎಸ್ ಅಶೋಕ್, ಸಿಎಸ್ ಚಂದ್ರಶೇಖರ್, ಸುಲೋಚನಾ ಬಿಆರ್, ರಂಗಪ್ಪ, ಎಂಸಿ ಶೋಭಾ, ಕೆಸಿ ಗಂಗಾಧರ್, ಸರಸ್ವತಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಿಎನ್ ಶಾರದಾ ಉಪಸ್ಥಿತರಿದ್ದರು.